ಅಲ್ಲೊಂದು ಭಾಷಣ ಮಾಡಿದ್ರು. ಏನಂತ ಹೇಳಿದ್ರು ಅಂತಂದ್ರೆ, ಕರ್ನಾಟಕದಲ್ಲಿ ಬರಗಾಲ ಬಂದಿದೆ, ಸಿದ್ದರಾಮಯ್ಯನವರು ಸುಳ್ಳು ಹೇಳ್ತಾ ಇದ್ದಾರೆ, ಅವರು 3 ತಿಂಗಳು ವಿಳಂಬವಾಗಿ ಮೆಮೊರಾಂಡಮ್ ಕೊಟ್ಟರು, 3 ತಿಂಗಳು ವಿಳಂಬವಾಗಿ ಮೆಮೊರಾಂಡಮ್ ಕೊಟ್ಟರು, ಇದು ಹಸಿ ಸುಳ್ಳು. ನಾನು ಸೆಪ್ಟೆಂಬರ್ ತಿಂಗಳಲ್ಲಿ 2023 ಸೆಪ್ಟೆಂಬರ್, ಎಷ್ಟು ತಿಂಗಳಾಯ್ತು ಈಗ, ಏ ಹಿಂಗೆ ಲೆಕ್ಕ ಹಾಕ್ತಿಲ್ಲ ಹೇಳಿ ಕರೆಕ್ಟಾಗಿ, 6 ತಿಂಗಳಾಯ್ತು. ಇವರು ಸುಳ್ಳು ಹೇಳ್ತಾರಲ್ಲ, 3 ತಿಂಗಳ ಮೇಲೆ ಕೊಟ್ಟಿದ್ದೆ, 3 ತಿಂಗಳು ಅಂತ ಹೇಳ್ತಾರಲ್ಲ, ಇವ್ರಿಗೆ ಯಾವ ನೈತಿಕತೆ ಇದೆ ಹೇಳಿಯಪ್ಪ ಓಟ್ ಕೇಳಕ್ಕೆ? ಹೇಳಿ ನೋಡೋಣ, ಇಲ್ಲಿ ಬರಗಾಲ ಇದೆ. ನನಗೆ ಈಗ ತಾನೆ ಸುಧಾಕರ್ ಹೇಳ್ತಾ ಇದ್ರು, ನಾವು ಕುಡಿಯೋ ನೀರಿಗೆ ತೊಂದರೆಯಾಗಿ ಟ್ಯಾಂಕರ್ ಮೂಲಕ ನೀರು ಕೊಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ, ಟ್ಯಾಂಕರ್ ಮೂಲಕ ನೀರು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರು. ಕೊಡಬೇಕಾ ಬೇಡ, ಕೊಡಬೇಕಾ ಬೇಡ? 6 ತಿಂಗಳಾಯ್ತು, 3 ಮೆಮೊರಾಂಡಮ್ ಕೊಟ್ಟಿದ್ದೀವಿ ಸೆಪ್ಟೆಂಬರ್ನಲ್ಲಿ, ಅಕ್ಟೋಬರ್ನಲ್ಲಿ 2, ಸೆಪ್ಟೆಂಬರ್ನಲ್ಲಿ 1. ನಾನು ಪ್ರಿಯಾಂಕ್ ಖರ್ಗೆಯನ್ನ, ಕೃಷ್ಣ ಬೈರೇಗೌಡನ್ನ, ಚೆಲುವರಾಯಸ್ವಾಮಿನ ದೆಲ್ಲಿ ಕಳಿಸ್ಕೊಟ್ಟೆ, ಭೇಟಿ ಮಾಡ್ರಿ, ಕೃಷಿ ಸಚಿವನ ಭೇಟಿ ಮಾಡ್ರಿ, ಅಮಿತ್ ಶಾ ಭೇಟಿ ಮಾಡ್ರಿ, ಫೈನಾನ್ಸ್ ಮಿನಿಸ್ಟರ್ ಭೇಟಿ ಮಾಡ್ರಿ ಅಂತ ಕಳಿಸ್ಕೊಟ್ಟೆ. ಅವರು ಮೊದಲು ಅವರಿಗೆ ಅಪಾಯಿಂಟ್ಮೆಂಟೇ ಕೊಡಲಿಲ್ಲ, ಆಮೇಲೆ ಫೈನಾನ್ಸ್ ಮಿನಿಸ್ಟರು ಕೃಷಿ ಸಚಿವರು ಭೇಟಿ ಮಾಡಿದ್ರು, ಎಲ್ಲ ವಿವರಿಸಿದ್ರು ಅವರಿಗೆ. ಇದು ಯಾವ ತಿಂಗಳು? ಅಕ್ಟೋಬರ್ ನವೆಂಬರ್ನಲ್ಲಿ. ಅದಕ್ಕೆ ಜಪ್ಪಯ್ಯ ಅಂದಿಲ್ಲ, ನಾನೇ ಪತ್ರ ಬರೆದೆ, ನಾನೇ ಡಿಸೆಂಬರ್ 19 ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿದೆ, ನಾನೇ ಸ್ವತಃ. ಯಾವತ್ತು? ಡಿಸೆಂಬರ್ 19 ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿದ್ದು, ನಾನು ಮತ್ತು ಕೃಷ್ಣ ಬೈರೇಗೌಡ ರೆವಿನ್ಯೂ ಮಂತ್ರಿ, ಡಿಸೆಂಬರ್ 20 ಅಮಿತ್ ಶಾ ಅವರನ್ನು ಭೇಟಿ ಮಾಡಿದೋ. ನಾನು ಈ ಡೇಟ್ಗಳು ಸುಳ್ಳಾದ್ರೆ ರಾಜೀನಾಮೆ ಕೊಟ್ಬಿಡ್ತೀನಿ ಈ ಗಳಿಗೆಯಲ್ಲಿ, ಈ ಗಳಿಗೆಯಲ್ಲಿ ರಾಜೀನಾಮೆ ಕೊಟ್ಬಿಡ್ತೀನಿ ನಾನು. ಅವ್ರು ಕೊಡ್ತಾರಾ? ಕೊಡ್ತಾರಾ? ಇವ್ರಿಗೆ ನಾಚಿಕೆ ಆಗ್ಬೇಕು, ಮಾನ ಮರ್ಯಾದೆ ಏನೂ ಇಲ್ಲ ಇವ್ರಿಗೆ, ಬಡವರು ರಕ್ತ ಕುಡಿತಾ ಇದ್ದಾರೆ. ನಾನು ಭೇಟಿಯಾಗಿ ನರೇಂದ್ರ ಮೋದಿ ಅವರಿಗೆ ಹೇಳಿದೆ, ಸ್ವಾಮಿ ಪ್ರಧಾನಮಂತ್ರಿಗಳೇ, ಕರ್ನಾಟಕದಲ್ಲಿ ಬರಗಾಲ ಇದೆ, ಭೀಕರವಾದಂತ ಬರಗಾಲ, ಇಂಥ ಭೀಕರವಾದಂತ ಬರಗಾಲ ಬಂದೇ ಇರಲಿಲ್ಲ, 100 ವರ್ಷಗಳ ನಂತರ ಬಂದಿರೋದು ಇಂಥ ಬರಗಾಲ. 240 ತಾಲೂಕುಗಳಲ್ಲಿ 223 ತಾಲೂಕುಗಳು ಬರಗಾಲ, 223 ತಾಲೂಕುಗಳ ಬರಗಾಲ. ಕುಡಿಯಕ್ಕೆ ನೀರಿಲ್ಲ, ಮೇವಿಲ್ಲ, ಕೆಲಸ ಇಲ್ಲ. ಕೊಡ್ರಿ, ಹೇಳ್ರಿ ಅವರಿಗೆ, ಅಮಿತ್ ಶಾ ಅವರು ಹೈ ಲೆವೆಲ್ ಹೈ ಪವರ್ ಕಮಿಟಿ ಅಧ್ಯಕ್ಷರು, ಬರಗಾಲದ ಬಗ್ಗೆ ಪ್ರವಾಹದ ಬಗ್ಗೆ ತೀರ್ಮಾನ ಮಾಡೋರು ಅವರೇ. NDRF ದುಡ್ಡು ಕೊಡಕ್ಕೆ ಹೇಳ್ರಿ ನರೇಂದ್ರ ಮೋದಿಜಿ ಅಂತ ಪರಿಪರಿಯಾಗಿ ಗ್ವಾಗರದೆ ಅವ್ರು ಹೇಳ್ತೀನಿ ಅಂತ ಹೇಳಿದ್ರು. ನೆಕ್ಸ್ಟ್ ಡೇ ಡಿಸೆಂಬರ್ 20 ನಾನು ಕೃಷ್ಣ ಬೈರೇಗೌಡ ಅಮಿತ್ ಶಾ ಅವರನ್ನು ಭೇಟಿ ಮಾಡಿದೆ, ಭೇಟಿ ಮಾಡಿ ಅವ್ರಿಗೂ ಕೂಡ ಮೆಮೊರಾಂಡಮ್ ಕೊಟ್ಟು ವಿವರಿಸ್ದೆ, ಕರ್ನಾಟಕದಲ್ಲಿ ಈ ಥರ ಪರಿಸ್ಥಿತಿ ಇದೆ, ಬರಗಾಲದ ಪರಿಸ್ಥಿತಿ ಇದೆ, ದುಡ್ಡು ಬಿಡುಗಡೆ ಮಾಡ್ರಿ, NDRF ದುಡ್ಡು ಬಿಡುಗಡೆ ಮಾಡ್ರಿ ಅಂತ ಹೇಳಿದವು. ಅವ್ರು ಏನು ಹೇಳಿದ್ರು ಗೊತ್ತಾ ನನಗೆ, ಸಿದ್ದರಾಮಯ್ಯಜಿ ನಾನು ಡಿಸೆಂಬರ್ 23 ಮೀಟಿಂಗ್ ಕರೆದಿದ್ದೀನಿ. ಯಾವತ್ತು? 2023 ಡಿಸೆಂಬರ್ 23 ಮೀಟಿಂಗ್ ಕರೆದಿದ್ದೀನಿ. ಅವತ್ತು ತೀರ್ಮಾನ ಮಾಡಿ ಕರ್ನಾಟಕಕ್ಕೆ ದುಡ್ಡನ್ನು ಬಿಡುಗಡೆ ಮಾಡ್ತೀವಿ,
ಹೇಳಿ ಎಷ್ಟು ದಿನ ಆಯಿತು? ಹ್ಞೂ, 4 ತಿಂಗಳು. ಪುಣ್ಯಾತ್ಮ ಇವತ್ತವರೆಗೆ ಮೀಟಿಂಗೂ ಮಾಡಿಲ್ಲ, 1 ರೂಪಾಯಿನೂ ಬಿಡುಗಡೆ ಮಾಡಿಲ್ಲ. ನೀವು ಹೆಂಗ್ರಿ ಸಹಿಸ್ಕೋತೀರಿ? ಕರ್ನಾಟಕದ ಜನ, ಕನ್ನಡಿಗರು, ಸ್ವಾಭಿಮಾನಿಗಳು ಹೇಗೆ ಸಹಿಸ್ಕೋತಾರೆ? ಇದು ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ. ಇದು ಚರ್ಚೆ ಮಾಡಬೇಕು. ಇಲ್ಲಿ ಬಂದು BJP ಎಷ್ಟು ಅನ್ಯಾಯ ಆಗಿದೆ ಕರ್ನಾಟಕಕ್ಕೆ. 1 ರೂಪಾಯಿ 18,171 ಕೋಟಿ ಕೇಳಿದ್ದೀವಿ. ಎಷ್ಟು? 18,171 ಕೋಟಿ. 48 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಹಾನಿ ಆಗಿದೆ. ನಾವು NDRF ದುಡ್ಡು ಬರೋರಿಗೆ ಕಾಯಬಾರದು ಅಂತೇಳಿ 35,25,000 ರೈತರಿಗೆ 2,000 ರೂಪಾಯಿವರೆಗೆ ಪರಿಹಾರವನ್ನು ಕೊಟ್ಟಿದ್ದೀವಿ. ಇನ್ಫುಡ್ ಸಬ್ಸಿಡಿ ಎಷ್ಟು? 33,25,000. ಬರ್ಕಳೆ ಇದನ್ನೆಲ್ಲ ನೀವೆಲ್ಲ ಹೇಳಬೇಕು, ಬರ್ಕೋಬೇಕು ನೀವೆಲ್ಲ. ನಿಮಗೆಲ್ಲ ಗೊತ್ತಿದೆಯಾ? ಅಂಕಿಅಂಶಗಳೆಲ್ಲ ಗೊತ್ತಿರಲ್ಲ, ಮರ್ತೋಗ್ಬಿಡ್ತದೆ ನಿಮಗೆ. ಬರ್ಕೋಬೇಕು ನೀವೆಲ್ಲ ಹೇಳಬೇಕು, ಜನರಿಗೆ ಹೇಳಬೇಕು. ಇಷ್ಟೊಂದು ದೊಡ್ಡ ಅನ್ಯಾಯ ಕರ್ನಾಟಕದಿಂದ ಪ್ರತಿ ವರ್ಷ, ಈ ವರ್ಷ 4,30,000 ಕೋಟಿ ತೆರಿಗೆ ಕಲೆಕ್ಟ್ ಆಗುತ್ತೆ. ಎಷ್ಟು? 4,30,000 ಕೋಟಿ ಕಲೆಕ್ಟ್ ಆಗೋದು ತೆರಿಗೆ. ನಮ್ಗೆಷ್ಟು ಗೊತ್ತಾ ಕೊಡೋದು ಈ ವರ್ಷ? 50,257 ಕೋಟಿ. 50,257 ಕೋಟಿ. 100 ರೂಪಾಯಿ ತೆರಿಗೆ ಕಲೆಕ್ಟ್ ಮಾಡಿಕೊಟ್ರೆ ನಮಗೆ ವಾಪಸ್ ಬರೋದು 13 ರೂಪಾಯಿ. ಸಾಕ? ಅನ್ಯಾಯನೋ ನ್ಯಾಯನ? ಅನ್ಯಾಯನೋ ನ್ಯಾಯನ? ಅನ್ಯಾಯ ಅಂತ ನಿಮ್ಗೆ ಅನಿಸಿದ್ರೆ ಮನೆ ಮನೆಗೆ ಹೋಗಿ ವೋಟರ್ಸ್ ಹೇಳಿ ದಯಮಾಡಿ ಚಂದ್ರಪ್ಪನವ್ರಿಗೆ ವೋಟ್ ಹಾಕ್ಸಿ ಸರ್. ನಮ್ಗೆ ಆಶೀರ್ವಾದ ಮಾಡಬೇಕಾ ಬೇಡ? ಮಾಡಬೇಕಾ ಬೇಡ? ಮಾಡಬೇಕಾ ಬೇಡ? ಚಂದ್ರಪ್ಪ ಗೆಲ್ಲಬೇಕಾ ಬೇಡ? ಗೆದ್ದೇ ಗೆಲ್ಲ ನೀ ಈ ಅನ್ಯಾಯ. 13 ರೂಪಾಯಿ ನಮಗೆ ತೆರಿಗೆ ಹಂಚಿಕೆನಲ್ಲಿ ದುಡ್ಡಿಲ್ಲ. ಸೆಸ್ ಮತ್ತೆ ಸರ್ಚಾರ್ಜ್ ಇದರಲ್ಲಿ ಪಾಲಿಲ್ಲ ನಮಗೆ. ಸೆಸ್ ಮತ್ತು ಸರ್ಚಾರ್ಜ್ ಇದರಲ್ಲಿ ಪಾಲು ಕೊಡಲ್ಲ ನಮ್ಗೆ. ಕೇಂದ್ರ ಸರ್ಕಾರನೇ ಇಟ್ಕೋತದೆ ಎಲ್ಲ ದುಡ್ಡು. ಈ ವರ್ಷ GST ಕಲೆಕ್ಷನ್ 22%. ಕರ್ನಾಟಕ ಮಹಾರಾಷ್ಟ್ರ ಬಿಟ್ಟರೆ ಸೆಕೆಂಡ್ ಸ್ಟೇಟ್ ಎಷ್ಟು ತೆರಿಗೆ ಕಲೆಕ್ಟ್ ಮಾಡಿಕೊಡ್ತಿರ್ತಕ್ಕಂಥ ರಾಜ್ಯ ಕರ್ನಾಟಕ. ಈಸ್ಟ್ ನಂಬರ್ 2. ನೀವು ಅವ್ರಿಗೆ ಅನ್ಯಾಯ ಮಾಡ್ತಿರಲ್ರಿ. ನರೇಂದ್ರ ಮೋದಿಜಿ, ನಿರ್ಮಲಾ ಸೀತಾರಾಮ್ಜಿ, ಯಾಕಮ್ಮ ಮಾಡ್ತಾ ಇದೀಯ ಅನ್ಯಾಯ? ನೀನು ಇಲ್ಲಿಂದೇ ರಾಜ್ಯಸಭಾ ಮೆಂಬರ್ ಆಗಿರೋದು, ಇಲ್ಲಿಂದೇ ರಾಜ್ಯಸಭಾ ಮೆಂಬರ್ ಆಗಿರೋದು, ಅನ್ಯಾಯ ಮಾಡ್ತಾ ಇದ್ದೀರಮ್ಮ. ನ್ಯಾಯನ ಇದು? ಈ ನ್ಯಾಯ ಪ್ರತಿಭಟಿಸಿದ್ರೆ, ಇದು ಪ್ರತಿಭಟಿಸಿದ್ರೆ ಸಿದ್ದರಾಮಯ್ಯ BJPಗೆ ವಿರುದ್ಧ, ಹಿಂದುತ್ವಕ್ಕೆ ವಿರುದ್ಧ, ಹಿಂದುತ್ವಕ್ಕೆ ವಿರುದ್ಧ, ಅಯೋಧ್ಯೆ ರಾಮನಿಗೆ ವಿರುದ್ಧ. ನಾನು ಯಾವ ರಾಮನಿಗೂ ವಿರುದ್ಧ ಇಲ್ಲ. ನನ್ನ ಹೆಸರಲ್ಲೇ ರಾಮ ಇಲ್ವಾ? ಯಾವ ರಾಮನಿಗೂ? ಶ್ರೀರಾಮಚಂದ್ರ ನಾನು ನಮ್ಮೂರಿನಲ್ಲಿ 2 ರಾಮಂದಿರ ಕಟ್ಟಿಸ್ಕೊಟ್ಟಿದ್ದೀನಿ ನಾನು. ಇವ್ರೇನ್ ಮಾಡಿದ್ದಾರೆ ಗೊತ್ತಾ? BJP ಅವರು, ರಾಮ ಕುಟುಂಬಸ್ಥ ಪಾಪ, ಶ್ರೀರಾಮಚಂದ್ರ ಕುಟುಂಬಸ್ಥ, ಸೀತೆ ಬಿಟ್ಬಿಟ್ರು, ಲಕ್ಷ್ಮಣನ್ ಬಿಟ್ಬಿಟ್ರು, ಆಂಜನೇಯನ್ ಬಿಟ್ಬಿಟ್ರು, ಬರೀ ಶ್ರೀರಾಮಚಂದ್ರ, ಬರೀ ಶ್ರೀರಾಮಚಂದ್ರ. ಅದಕ್ಕೆ ನಾನು ಹೇಳಿದೆ ಶ್ರೀರಾಮ ಜೈ ಅಂತಂದ್ರು, ನಾನು ಹೇಳಿದೆ ಸೀತಾರಾಮ್ ಜೈ ಅಂತಂದ್ರು.
ನೀವು ಹೇಳಿ ಸೀತಾರಾಮ್ ಜೈ ಅಂತ ಹೇಳಬೇಕು. ಏನು ಇವ್ರು ಏನು ರಾಮ ಇವರ ಆಸ್ತಿನ? ನಾವೆಲ್ಲ ಮನೆಗೆ ಊರುಗಳಲ್ಲೆಲ್ಲ ರಾಮಂದಿರಗಳು ಇಲ್ವಾ? ರಾಮಂದಿರ ಕಟ್ಸಿದ್ದೀವಿ ಅಯೋಧ್ಯೆಯಲ್ಲಿ, ಅದಕ್ಕೂ ಒಟ್ಟು ಕೊಡಿ. ಹೊಟ್ಟೆಗೆ ಬಟ್ಟೆಗೆ ದುಡ್ಡಿರಬೇಕಲ್ಲ, ಸೂರು ಇರಬೇಕಲ್ಲ, ಸೂರು ಮನೆ ಊಟ ಬಟ್ಟೆ ವಿದ್ಯೆ ಆರೋಗ್ಯ ಇದ್ರ ಕಡೆ ಗಮನ ಕೊಡಬೇಕಲ್ಲ. ಯಾವತ್ತಾರು ನರೇಂದ್ರ ಮೋದಿಯವರು 10 ವರ್ಷದಲ್ಲಿ ಆಹಾರದ ಬಗ್ಗೆ ಬಟ್ಟೆ ಬಗ್ಗೆ ಮನೆ ಬಗ್ಗೆ ನಿರುದ್ಯೋಗದ ಬಗ್ಗೆ ರೈತರ ಬಗ್ಗೆ ಮಹಿಳೆಯರ ಬಗ್ಗೆ ಮಾತಾಡಿರೋದು ನೋಡಿದ್ದೀರಾ? ಮನ್ ಕಿ ಬಾತ್ ಏನ್ ಮಾತಾಡ್ತಾರಪ್ಪ ಅಲ್ಲಿ? ಏನಪ್ಪ ಷಣ್ಮುಖಪ್ಪ ಕೇಳಿದ್ಯಾ ಮನ್ ಕಿ ಬಾತ್? ಮನ್ ಕಿ ಬಾತ್ ರೈತರ ಸಮಸ್ಯೆಗಳ ಬಗ್ಗೆ ಮಾತಾಡಲ್ಲ, ಮಹಿಳೆಯರ ಸಮಸ್ಯೆಗಳ ಬಗ್ಗೆ ಮಾತಾಡಲ್ಲ, ದಲಿತರ ಸಮಸ್ಯೆಗಳ ಬಗ್ಗೆ ಮಾತಾಡಲ್ಲ, ನಿರುದ್ಯೋಗದ ಸಮಸ್ಯೆ ಬಗ್ಗೆ ಮಾತಾಡಲ್ಲ, ಯಾವುದ್ರ ಬಗ್ಗೆ ಕೂಡ ಮಾತಾಡಲ್ಲ. ಮನ್ ಕಿ ಬಾತ್ ಭಾವನಾತ್ಮಕವಾದಂತಹ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಜನರ ಭಾವನೆಗಳನ್ನ ಕೇಳಿಸಿ ಓಟ್ ತಕೊಳ್ಳೋದು ಬಿಟ್ರೆ ಯಾವತ್ತಾರು ಬರಗಾಲ ಬಂದಿದ್ದಾಗ ಬಂದಿದ್ದಾರಾ ನರೇಂದ್ರ ಮೋದಿಯವರು? ಅಮಿತ್ ಶಾ ಏನ್ರಿ ನಿಮ್ ಕಷ್ಟ ಸುಖ ಏನು ಅಂತ ಕೇಳಿದಾರ? ಚಿತ್ರದುರ್ಗಕ್ಕೆ ಕುಡಿಯೋ ನೀರು ಇದೆಯಾ, ಮೇವು ಇದೆಯಾ ದನಕರುಗಳಿಗೆ, ಕೆಲಸ ಸಿಗ್ತಾ ಇದೆಯಾ ಅಂತ ಯಾವತ್ತಾದರೂ ನರೇಂದ್ರ ಮೋದಿಯವರಾಗ್ಲಿ ಅಮಿತ್ ಶಾ ಆಗ್ಲಿ ಕೇಳಿದಾರ? ಯಾವಾಗ ಬರ್ತಾರೆ ಅಂತಂದ್ರೆ ಓಟ್ಗೋಸ್ಕರ ಬರ್ತಾರೆ, ಓಟ್ಗೋಸ್ಕರ. ಓಹೋ, ರೋಡ್ ಶೋ ಮಾಡ್ತಾರೆ, ರೋಡ್ ಶೋ ಸಮಾವೇಶ, ದುಡ್ಡು ಕೊಟ್ಬಿಟ್ಟು ಜನ ಕರ್ಕೊಬರೋದು, ಹೇಳದನ್ನೇ ಹೇಳೋದು. ಯಾರು ಮಾತಾಡೋಂಗಿಲ್ಲ, ಯಾಕಂತಂದ್ರೆ ನಮ್ಮಲ್ಲಿ ಹೋದ ಸಾರಿ 25 ಜನ MPಗಳಿಗಿದ್ರು ಅಲ್ವಾ? ಆ ಯಮ್ಮನು ಸೇರ್ಕೊಬಿಟ್ಲು ಎಂತ ಯಮ್ಮ ಸುಮಲತಾ, ಅವು ಯಮ್ಮನು ಸೇರ್ಕೊಬಿಟ್ಲು BJPಗೆ. 26 ಆಯ್ತು, ಈಗ BJPಯವರು ಸೇರ್ಕಂದ್ರು ಎಷ್ಟಾಯ್ತು? 27 ಆಯ್ತು. ಯಾವತ್ತಾರ ಒಂದಿನ ಬರಗಾಲಕ್ಕೆ ದುಡ್ಡು ಕೊಟ್ಟಿಲ್ಲ ಅಂತ ಮಾತಾಡಿದಾರ? ಕರ್ನಾಟಕ ಅನ್ಯಾಯ ಆಯ್ತು ಅಂತ ಯಾವತ್ತಾರ ಮಾತಾಡಿದಾರ? ಈ ನಾರಾಯಣ ಸ್ವಾಮಿ ಯಾವತ್ತಾರು ಮಾತಾಡಿದಾರ? ಕಾರ್ಜೋಳ ಯಾವತ್ತಾರು ಮಾತಾಡಿದಾರ? ಮತ್ತೆ ಯಾಕೆ ಓಟು ಕೊಡ್ಬೇಕು ಅವ್ರಿಗೆ? ಏನ್ ಇವರು ನರೇಂದ್ರ ಮೋದಿ ಅವ್ರು ಕಂಡ್ರೆ ಗಡಗಡ 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 ಅಂತ ನಡುಗ್ತಾರೆ. ಇಂಥವ್ರಿಗೆ ಲೋಕಸಭೆ ಕಳಿಸಿದ್ರೆ ಪ್ರಯೋಜನ ಆಗುತ್ತಾ ಕರ್ನಾಟಕಕ್ಕೆ? ಗಡಗಡ ಗಡಗಡ ಅಂತ ನಡುಗೋರಿಗೆ ದಯಮಾಡಿ ಈ BJPಯವ್ರನ್ನ ಏನ್ ಗೊತ್ತಾ, ಅಲ್ಲಿ BJP ನರೇಂದ್ರ ಮೋದಿ ಅವರು ಏನ್ ಹೇಳ್ತಾರೆ ಅದನ್ನೇ ಇಲ್ಲಿ ಹೇಳೋದು, ಅಮಿತ್ ಶಾ ಏನ್ ಹೇಳ್ತಾರೆ ಅದನ್ನೇ ಇದನ್ನ ಹೇಳೋದು, ನಡ್ಡಾ ಏನ್ ಹೇಳ್ತಾರೆ ಅದನ್ನೇ ಹೇಳ್ತಾರೆ. ಕರ್ನಾಟಕಕ್ಕೆ ಅನ್ಯಾಯ ಆಗಿಲ್ಲ ಅನ್ಯಾಯ ಆಗಿಲ್ಲ ಅನ್ನೋದು ಇವರು. ನಮ್ ಕಡೆ ಕೋಲೆ ಬಸವ, ನಿಮ್ ಕಡೆ ಇದೆಯಾ ಕೋಲೆ ಬಸವ? ಮದುವೆ ಆಯ್ತೀಯಾ? ಆಗತ್ತೆ, ಆಯ್ತೀನಿ ಅಂತ ಹಿಂಗೆ ತಲೆ ಕುಡಿಸೋದು. ಮದುವೆ ಆಗಲ್ವಾ? ಆಗಲ್ಲ ಆಗಲ್ಲ. ಹಂಗೆ ಇವು MPಗಳು, ಇವ್ರು ಓಟ್ ಹಾಕ್ಬೇಕಾ ಹೇಳಿ? ಓಟ್ ಹಾಕ್ಬೇಕೇನ್ರಿ? ಹಾಕ್ಬಾರ್ದಲ್ಲ, ಟೈಮ್ ಆಗೋಯ್ತು, ನಾನು 4:00ಗೆ ಬಿಡ್ಲೇಬೇಕು. ಅದರಿಂದ ಯಾರಿಗೆ ಹೆಣ್ಮಕ್ಳಿಗೆ 6 ಜನರಿಗೆ ಈ ಸಾರಿ ಟಿಕೆಟ್ ಕೊಟ್ಟಿದ್ದೀವಿ, ಗೊತ್ತಾಯ್ತಾ ಹೆಣ್ಮಕ್ಳಿಗೆ? ಹೋದ ವರ್ಷ ಒಂದೇ ಕೊಟ್ಟಿದ್ದದು, ಈ ಸಾರಿ 6 ಜನರಿಗೆ. ಕುರುಬರಿಗೆ 1 ಟಿಕೆಟು ಕೊಡ್ಲಿಲ್ಲ, ಕೊಟ್ಟಿದಾರ?
ಮುಸಲ್ಮಾನರಿಗೆ ಒಂದು ಟಿಕೆಟ್ ಕೊಟ್ಟಿದ್ದಾರ? ಕ್ರಿಶ್ಚಿಯನ್ರಿಗೆ ಒಂದು ಟಿಕೆಟ್ ಕೊಟ್ಟಿದ್ದಾರ? ಕೊಟ್ಟಿಲ್ಲ. ಮತ್ತೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎಲ್ಲಪ್ಪ ಸಬ್ಕಾ ಸಾಥ್ ಏ ಸರ್ದಾರ್ ಸಬ್ಕಾ ಸಾಥ್ ಆ ಯತ್ನಾಳ್ ಹೇಳ್ತಾರೆ. ಗಡ್ಡ ಬಿಟ್ಟಿರೋರು ಬರಬೇಡಿ, ಟೋಪಿ ಹಾಕಿರೋರು ಬರಬೇಡಿ, ಬುರ್ಕ ಹಾಕಿರೋರು ಬರಬೇಡಿ. ಗೊತ್ತಾಯ್ತೇನಮ್ಮ, ಬುರ್ಕ ಹಾಕಿರೋರು ಬರಬೇಡಿ, ನಮ್ಮ ಆಫೀಸ್ಗೆ ಬರಬೇಡಿ, ಮುಸಲ್ಮಾನರು ಯಾರು ಓಟೇ ಕೊಡಬೇಡಿ. ಈ ಥರ ಹೇಳ್ತಾರಲ್ಲ ನರೇಂದ್ರ ಮೋದಿಯವರು ಹೇಳ್ತಾರೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್. ಅದ್ರ ಬದಲು ಸಬ್ಕಾ ಸರ್ವನಾಶ್. ಗೊತ್ತಾಯ್ತಾ? ಈಗೆಲ್ಲ ಎದುರಿಸ್ತಾರೆ ಯಾರು ಬಿಜೆಪಿ ವಿರುದ್ಧ ಮಾಡ್ತಾರೆ, ಲೀಡರ್ಗಳು, ಮಂತ್ರಿಗಳು, ಮುಖ್ಯಮಂತ್ರಿಗಳು, ಅವ್ರಿಗೆಲ್ಲ ಎದುರಿಸೋದು ನಿಮಗೆ. ಏಯ್, ಇನ್ಕಮ್ ಟ್ಯಾಕ್ಸ್ನವ್ರು ಚೂ ಬಿಡ್ತೀವಿ, ಐ ಟಿ ಇ ಡಿ ಬಿಡ್ತೀವಿ, ಸಿ ಬಿ ಐ ಬಿಡ್ತೀವಿ, ಅವ್ರ ಜೊತೆಗೆ ಹೊಂಟು ಹೋದ್ರೆ ಕೇಸ್ನೆ ಮಜಾ ಒಂದ ಮನ್ನಾ ಮಾಡ್ಬಿಡೋದು. ಅವ್ರ ಜೊತೆಗೆ ಹೋದ್ರೆ ಕೇಸೇ ಮನ್ನಾ ಮಾಫಿ. ಆ ಈಶ್ವರಪ್ಪನ ಬಿಡಲ್ಲ ಅವರು. ಒಂದು ವೇಳೆ ಏನಾದ್ರು ಇಂಡಿಪೆಂಡೆಂಟ್ ನಿಂತುಬಿಟ್ರೆ ಈಶ್ವರಪ್ಪ ಅವ್ರ ಮಾ ಅವ್ರ ಮೇಲೆ ಇಡಿ ಬಿಟ್ಟು ಇನ್ಕಮ್ ಟ್ಯಾಕ್ಸ್ನವ್ರು ಬಿಟ್ಟು ಬಲಿ ಹಾಕ್ಬಿಡ್ತಾರೆ. ಈ ಥರ ದ್ವೇಷದ ರಾಜಕಾರಣ ಮಾಡೋರು ಅಧಿಕಾರದಲ್ಲಿ ಇರಬೇಕಾ? ಬೇಡ ಅಲ್ಲ, ಬೇಡ ಅನ್ನೋದಾದರೆ ದಯಮಾಡಿ ಅತ್ಯಂತ ಸಭ್ಯ ಸಜ್ಜನ ಜನಪರವಾಗಿರ್ತಕ್ಕಂಥವರು ಬಡವ್ರ ಪರವಾಗಿರ್ತಕ್ಕಂಥ ಚಂದ್ರಪ್ಪನವ್ರನ್ನ ಕಳಿಸಿ ಈ ಸಾರಿ ಲೋಕಸಭೆಗೆ ಕಳಿಸ್ಕೊಡ್ಬೇಕು. ಕಳಿಸ್ಕೊಡ್ತೀರಲ್ಲ ನೀವೆಲ್ಲರೂ ಕೂಡ ಮನೆ ಮನೆಗೆ ಹೋಗಿ ಪ್ರತಿಯೊಬ್ಬರನ್ನು ಕೂಡ ಮನವೊಲಿಸಿ ಅವರಿಗೆ ಕಾಂಗ್ರೆಸ್ಗೆ ಓಟ್ ಕೊಡಿಸ್ಬೇಕು. ಮಾಡ್ತೀರಲ್ಲ? ನಿಮ್ಮೆಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.